ಮಿಷಿನು ನಮಗೆ ನಮ್ಮ ಭಾಗದಲ್ಲಿ ಅಡಿಕೆ ಬೆಳೆಗಾರರಿಗೆ ತುಂಬ ಕೆಲಸಗಾರ ಅಭಾವ ಇದೆ. ಅದಕ್ಕೋಸ್ಕರ ನಾವು ಮರಳಿ ಏರೇ ಬೆಳೆಯಬೇಕಿತ್ತು. ಸಮಯಕ್ಕೆ ಸರಿಯಾಗಿ ನಮಗೆ ಅಡಿಕೆ ಸ್ಪ್ರೇ ಮಾಡೋದು, ಅಡಿಕೆ ಗೊನೆಗೆ ಸ್ಪ್ರೇ ಮಾಡೋದು, ಅಡಿಕೆ ಗೊನೆ ತೆಗೆಯೋದು ನಮಗೆ ಅನಿವಾರ್ಯ. ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಆದುದರಿಂದ ಇದೊಂದು ಅಡಿಕೆ ಮರ ಏರುವ ಸ್ಕೂಟರ್ ಮಾಡಬೇಕು ಅಂತ ಅನಿಸಿತು. ಹಾಗಾಗಿ ನಾವು ಮಾಡಿದ್ದೀವಿ. ಇದನ್ನು ಹೆದರಿಕೆ ಆಗ್ತಾ ಇತ್ತು ತುಂಬ. ಯಾಕೆ ಇಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಮನಿ? ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಅಲ್ಲ ಮನಿ, ಸುಮ್ಮನೆ ಇಲ್ಲದೆ ನಾವು ಕಷ್ಟಪಡುವ ಹಣವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ ಅಂತೆಲ್ಲ ಆಗ್ತಾ ಇತ್ತು. ಆದರೆ ಸಕ್ಸಸ್ ಆದಾಗ ಖುಷಿಯೂ ಆಯಿತು ಅಷ್ಟೇ. ನಾವು ಪ್ರಥಮವಾಗಿ ಇದನ್ನು ಒಂದು ಈ ಸ್ಕೂಟರ್ ಮಾಡಬೇಕಾದ್ರೆ ನನ್ನ ಮನೆಯವರಿಗೆ ಹೆದರಿಕೆ ಆಗ್ತಾ ಇತ್ತು. ಅಪ್ಪ ಸಿಗ್ತಾರ ಇಲ್ವಾ ಅಂತ ಹೇಳುವಂಥದ್ದು. ಅಷ್ಟು ಟಾಲ್ ಮರಕ್ಕೆ ಹೋಗಿ ಸಾಹಸ ಮಾಡುವಾಗ ಅಪ್ಪನ ಹತ್ರ ಜಾಗ್ರತೆಯಾಗಿ ಹೋಗಿರಿ ಅಂತ ಹೇಳ್ತಾ ಇದ್ದ ಮಕ್ಕಳು ಹೇಳ್ತಾ ಇದ್ರು. ಹಾಗೆ ನನಗೆ ಹೇಳುವಂಥ ಹಾಗೆ ಹಾಗೆ ಊರವರು ಕೂಡ ಹೇಳ್ತಾ ಇದ್ರು, ಇದು ಎಂಥದಪ್ಪ ಆಗ್ಲಿಕ್ಕುಂಟ ಹೋಗ್ಲಿಕ್ಕುಂಟ, ಈ ಮಿಷಿನ್ ಏರ್ಬೋದಾ ಏರದಿರ್ಬೋದಾ, ಮಳೆಗಾಲದಲ್ಲಿ ಏನಾಗ್ಬೋದು, ಇದು ಒಟ್ಟು ನಮಗೆ ಆಗ್ಲಿಕ್ಕಿಲ್ಲ ಅಂತ ಹೇಳುವಂಥ ಅಭಿಪ್ರಾಯ ಬರ್ತಾ ಇತ್ತು. ಎಲ್ಲರ ರಿಯಾಕ್ಷನ್ ನೋಡೋಕೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಒಂದು ಸರ್ ಜೊತೆ ಅಂದರೆ ನಮ್ಮ ಇಂಜಿನಿಯರ್ ಜೊತೆ ನಾವು ಮಾಡಿಕೊಂಡು ಒಂದು ಟೀಮ್ ವರ್ಕ್ ಮಾಡಿದ್ದೇವಲ್ಲ, ನಮ್ಗೆ ಅನಿಸುತ್ತೆ ನಮ್ಮ ಜನ್ಮ ಒಂದು ಸಾರ್ಥಕ ಆಯಿತು. ನಮ್ಮಿಂದ ಏನಾದರೂ ಒಂದು ಜೀವಿತಾವಧಿಯಲ್ಲಿ ಇಷ್ಟನ್ನಾದರೂ ನಮಗೆ ಒಂದು ಸೇವೆ ಮಾಡುವಂಥ ಅವಕಾಶ ಆಯಿತಲ್ಲ ಅಂತ ಹೇಳುವಂಥ ಹೆಮ್ಮೆ ಆಗ್ತಾಯಿದೆ.